ಸ್ವಾಮಿ. ಹಾಗಾದರೆ ಯುದ್ಧವು ನಿಶ್ಚಿತವಾಯಿತು. ನಾನು ಮೊದಲೇ ಹೇಳಲಿಲ್ಲವೇ, ಯುದ್ಧವೆಂದರೆ ನಿಮ್ಮ ಹೃದಯ ನರ್ತಿಸುವುದೆಂದು. ಉಪಾಯವಿಲ್ಲ ಪ್ರಿಯತಮಿ, ಯುದ್ಧವೆಂದು ಅನಿವಾರ್ಯ. ಆದರೆ ಇದೆಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಈವರೆಗೂ ಎಲ್ಲಿಯೂ ನಡೆಯದಂತಹ ಅಚಿಂತ್ಯ ಹತ್ಯಾಕಾಂಡ. ಒಂದು ಕಡೆ ಕೌರವರ 11 ಅಕ್ಷೌಹಿಣಿ ಸೈನ್ಯದಳ, ಮತ್ತೊಂದು ಕಡೆ ಪಾಂಡವರ 7 ಅಕ್ಷೌಹಿಣಿ ಸೈನ್ಯದಳ. ಯುದ್ಧ ಮುಗಿದ ಮೇಲೆ ಮಾನವ ಜೀವರಾಶಿಯಲ್ಲಿ ಅದೆಷ್ಟು ಜನ ಜೀವಂತವಾಗಿ ಉಳಿಯವರು ನಾ ಕಾಣೆ. ಯುದ್ಧ ಯುದ್ಧ, ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸ. ಅಧರ್ಮದ ಆಕ್ರಮಣದಿಂದ ಧರ್ಮವು ರೂಪುಗೆಡುವುದೇಕೆ? ಶಾಂತಿ ಸಂಧಾನಕ್ಕೆ ಮತ್ತೊಂದು ಸಾರಿ ಪ್ರಯತ್ನಿಸಬಾರದೆ? ಶಾಂತಿಯಿಂದ ಸೃಷ್ಟಿಯು ವಿಕಾಸವಾಗುವುದಿಲ್ಲ ಪ್ರೇಯಸಿ. ಪುರಾತನ ಅಳಿವೆ, ನೂತನ ಆವಿಷ್ಕಾರ. ಯುದ್ಧವೆಂದು ಅವಶ್ಯಕ. ಆದರೆ ಆ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವೆನು. ನನ್ನ ಸಮರಗೀತೆಯು ಮಾನವರಿಗೆ ಧರ್ಮದ ಪರಾಕಾಷೆಯನ್ನು ಬೋಧಿಸುವುದು. ವೀರರ ರಕ್ತದಿಂದ ಪೃಥ್ವಿಯ ಕಲುಷವನ್ನು ತೊಳೆಯುವೆನು. ರುಕ್ಮಿಣಿ, ಕುರುಕ್ಷೇತ್ರದ ಧೂಳಿಯ ಒಂದೊಂದು ಕಣವನ್ನು ರಕ್ತರಸದಿಂದ ತೋಯಿಸಿ ವೀರ ದರ್ಪದಿಂದ ಸುಸಜ್ಜಿತವಾಗಿ ಮಾಡಿ ಪುಣ್ಯವೆಂಬ ಬೀಜವೊಂದನ್ನು ನೆಡುವೆನು. ಆ ಬೀಜವು ಅಂಕುರಿಸಿ ಮರವಾಗಿ ಬೆಳೆದು ದರ್ಶನ, ವಿಜ್ಞಾನ, ಧರ್ಮ, ರಾಜನೀತಿ ಮುಂತಾದ ಅನರ್ಘ್ಯ ಫಲಪುಷ್ಪಗಳನ್ನು ಜಗತ್ತಿಗೆ ಕೊಡುವುದು. ಸ್ವಾಮಿ, ನಿಮ್ಮ ಸ್ಪರ್ಶವು ಮೃತ್ಯು ಸಂಜೀವಿನಿದಂತೆ, ದೃಷ್ಟಿ ಮಾತ್ರದಲ್ಲಿ ಜಡ ಜಗತ್ತನ್ನು ಜೀವಂತರಾಗಿ ಮಾಡಬಲ್ಲಿರಿ. ಅದನ್ನುಳಿದು ಈ ರಕ್ತಪಾತದ ಅವಶ್ಯಕತೆಯಾದರೂ ಏಕೆ ಸ್ವಾಮಿ? ಕಾಳ ಸರ್ಪವು ಕಚ್ಚಿದವರನ್ನು ಮೃತ್ಯು ಮುಖದಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಅವಯವವನ್ನು ಛೇದಿಸದ ಹೊರತು ಮತ್ತಾವ ಉಪಾಯವೂ ಇಲ್ಲ. ಆರ್ಯಾವರ್ತಕ್ಕೀಗ ಅಂತಹ ಅವಸ್ಥೆಯುಂಟಾಗಿದೆ. ಅಭಿಮಾನ ಸುರೆಯಿಂದ ಪ್ರಮತ್ತರಾದ ಕ್ಷತ್ರಿಯರ ನರ ನಾಡಿಗಳಲ್ಲಿ ರಕ್ತಾಧಿಕ್ಯವು ಹೆಚ್ಚಿ ಅಧರ್ಮ ರೋಗದ ಅಂಕುರವು ಕಾಣಿಸಿಕೊಂಡಿದೆ. ಅದನ್ನು ರಕ್ತಕ್ಷಯದಿಂದ ಸಂಪೂರ್ಣವಾಗಿ ನಾಶ ಮಾಡದ ಹೊರತು ಧರ್ಮ ಸಂಸ್ಥಾಪನೆಯಾಗುವುದಿಲ್ಲ ಪ್ರೇಯಸಿ. ಪರಮಾತ್ಮ, ಇಷ್ಟೊಂದು ಜನರ ಮರಣದಿಂದ ಧರ್ಮ ಸಂಸ್ಥಾಪನೆಯಾಗುವುದಾದರೆ
ಅಂತಹ ಧರ್ಮಕ್ಕೆ ಧಿಕ್ಕಾರವಿರಲಿ. ಈ ಘೋರ ಅತ್ಯಾಕಾಂಡ ನಿಲ್ಲಿಸಿರಿ, ಶಾಂತಿಗಾಗಿ ಮತ್ತೊಂದು ಸಾರಿ ಪ್ರಯತ್ನಿಸಿ. ಆಗಲಿ ರುಕ್ಮಿಣಿ, ನಿನ್ನ ಆಸೆಯಂತೆ ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನ ಪಾಡುವುದು. ಆದರೆ ಈ ನನ್ನ ಕೊನೆಯ ಪ್ರಯತ್ನವು ವಿಫಲವಾಗುವುದು. ಆಹಾ, ವಿಫಲವಾಗುವುದಿಲ್ಲ ಸ್ವಾಮಿ, ಸಫಲಗೊಳ್ಳುವುದು. ಏನು ನಿಮ್ಮ ಜಾಲವೋ ಪರಮ ಪುರುಷ ಹರಿ, ನಾನೆಂದು ತಿಳಿಯುವುದೋ ನಿನ್ನ ಹೃದಯ ರಮಣ, ಆತಂಕದಿಂದೆನ್ನ ಸಂರಕ್ಷಿಸಿ, ಮನದಿ ಆತಂಕದಿಂದೆನ್ನ ಸಂರಕ್ಷಿಸಿ. ನಾನು